ಹಾಯ್ ನಮಸ್ಕಾರ, ನಾನು ಸ್ಮಿತಾ. ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ನಾನು ಕಾಣಿಸ್ಕೊಳ್ತಾ ಇದ್ದೀನಿ. ನೋಡಿ, ನಾವು ಡೈಲಿ ರೂಟೀನಲ್ಲಿ ಕೆಲಸಗಳು ಮಾಡ್ತೀವಿ, ಪ್ರತಿದಿನ ನಾವು ಬ್ಯುಸಿ ಶೆಡ್ಯೂಲೆಲ್ಲ ಇರ್ತೀವಿ, ಓಕೆ ಫೈನ್. ಬಟ್ ಆಮೇಲೆ ನಮಗೆ ರಾತ್ರಿ ಆದಮೇಲೆ ಒಳ್ಳೆ ನಿದ್ರೆ ಬೇಕಪ್ಪ, ಕೆಲಸ ಜಾಸ್ತಿ ಆಗಿದೆ ಅಂತ ಅನ್ಕೋತೀವಿ. ಒಳ್ಳೆ ಸುಖಕರವಾದ ನಿದ್ದೆ ಆಗಬೇಕು ಅಂತಂದರೆ ಏನು ಬೇಕಾಗುತ್ತೆ? ಹಾಸಿಗೆ ಸೂಪರಾಗಿ ಚೆನ್ನಾಗಿರಬೇಕು, ಅಂದರೆ ಆರಾಮಾಗಿ ನಾವು ನಿದ್ದೆ ಮಾಡಬೇಕಾಗತ್ತೆ. ಸೊ ಅಂತಹ ಸೂಪರಾಗಿ ಮಸ್ತಾಗಿರುವಂತಹ ಹಾಸಿಗೆ ನಮಗೆ ಬೇಕು ಅಂತ ನಾವು ಇಷ್ಟಪಡ್ತೀವಿ. ಆದರೆ ಅಂತಹ ಹಾಸಿಗೆಗಳು ಹೇಗೆ ರೆಡಿ ಮಾಡ್ತಾರೆ, ಎಲ್ಲಿ ರೆಡಿ ಮಾಡ್ತಾರೆ? ನಾವು ಯಾವುದೋ ಒಂದು ಅಂಗಡಿಗೆ ಹೋಗಿ ಏನೋ ಒಂದು ಕಡಿಮೆ ಇರುತ್ತಪ್ಪ ಮನೇಲಿ ಅಂತ ಹೋಗಿ ಪರ್ಚೇಸ್ ಮಾಡ್ಕೊಂಡು ಬಂದುಬಿಡ್ತೀವಿ. ಸೊ ಬೆಸ್ಟ್, ಇವತ್ತು ನಾನು ಒಂದು ಇಲ್ಲಿ ಈ ಹಾಸಿಗೆ ರೆಡಿ ಮಾಡುವಂತಹ ಫ್ಯಾಕ್ಟ್ರಿಗೆ ಬಂದಿದ್ದೀನಿ. ಇದು ತುಮಕೂರಿನ ಸಮೀಪದಲ್ಲಿರುವಂತಹ ಗೂಳೂರಿನಲ್ಲಿ ಇರುವಂತಹ ಫ್ಯಾಕ್ಟ್ರಿ. ಇಲ್ಲಿ ನೋಡಿ, ನೀವು ಬೋರ್ಡ್ ನೋಡ್ತೀರಾ, ಈಗ ವಿ ಕಂಫರ್ಟ್ ಮ್ಯಾಟ್ರಸಸ್. ಇಲ್ಲಿ ನಿಮಗೆ ಬೇಕಾದಂತಹ ಹಾಸಿಗೆಗಳು ಜೊತೆಗೆ ಬೆಡ್ಗಳು ಯಾವ ಥರ ಬೇಕು ಏನು, ಪ್ರತಿಯೊಂದು ನಿಮಗೆ ಇಷ್ಟವಾಗುವಂತಹ ಬೆಡ್ಗಳು ಇಲ್ಲಿ ಸಿಗುತ್ತೆ. ನಾನು ಆಗಲಷ್ಟೇ ಹೇಳಿದೆ ನಿಮಗೆ, ನಾವು ನಿದ್ದೆ ಮಾಡಬೇಕು ಅಂತಂದರೆ ಮಸ್ತಾಗಿ ಇರುವಂತಹ ಹಾಸಿಗೆ ಬೇಕು ಅಂತ ಹೇಳ್ತಾ ಇದ್ದೆ. ಈಗ ನಾವು ಒಳಗಡೆ ಹೋಗೋಣ. ಇಲ್ಲಿ ಈ ಒಂದು ಫ್ಯಾಕ್ಟ್ರಿಯ ಮಾಲೀಕರ ಜೊತೆಗೆ ನಾನು ಮಾತಾಡಿಸ್ತಾ ಹೋಗ್ತೀನಿ, ಯಾವ ಥರ ಇಲ್ಲಿ ಹೇಗೆ ರೆಡಿ ಮಾಡ್ತಾರೆ, ಎಲ್ಲಿಂದ ತರ್ತಾರೆ ಪ್ರತಿಯೊಂದು ಮಟೀರಿಯಲ್ಗಳು, ಪ್ರತಿಯೊಂದು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ ಒಳಗಡೆ ಹೋಗೋಣ. ವೀಕ್ಷಕರೇ, ನಾವೇನೋ ಒಂದು ಸಾಧನೆ ಮಾಡಬೇಕಪ್ಪ, ಏನೋ ಒಂದು ಕೆಲಸವನ್ನು ಮಾಡಬೇಕು ಅಂತಂದರೆ ಅದಕ್ಕೆ ಎಲ್ಲರ ಕೈಗಳು ಬೇಕಾಗುತ್ತೆ. ಅಂಥದ್ರಲ್ಲಿ ಅದರಲ್ಲೂ ಹೇಳಬೇಕಂದ್ರೆ ಇವತ್ತಿನ ದಿನದಲ್ಲಿ ಬಹಳ ಕಾಂಪಿಟೇಷನ್ ಇದೆ. ನಾನು ಒಂದು ವೃತ್ತಿಗೆ ಹೋಗ್ತೀನಿ, ನಾನೇನೋ ಒಂದು ಕೆಲಸ ಮಾಡ್ತೀನಿ, ಸ್ವಂತವಾಗಿ ಏನೋ ಒಂದು ಸಂಸ್ಥೆ ಕಟ್ಟಬೇಕು ಅಂತಂದರೆ ಎಷ್ಟು ಶ್ರಮ ಇರುತ್ತೆ, ಅದರ ಹಿಂದೆ ಅಷ್ಟೇ ಜನಗಳ ಕೈ ಜೋಡಿಸ್ಬೇಕಾಗತ್ತೆ. ಹಾಗಿದ್ಮೇಲೆ ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಒಂದು ಕಂಪ್ನಿಯೇ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ಕುಟುಂಬ ಸಮೇತರಾಗಿ ಇದು ನಡೆಸ್ತಾ ಇದ್ದಾರೆ ಅಂತಂದರೆ ಕುಟುಂಬದ ಶಕ್ತಿ ಹೇಗಿದೆ ಅನ್ನೋದಕ್ಕೆ ಈ ಒಂದು ಕಂಪ್ನಿನೇ ನಿಮಗೆ ಇಲ್ಲಿ ಸಾಕ್ಷಿ. ಅದರ ಶಕ್ತಿ ಹೇಗಿದೆ ಆ ಕುಟುಂಬದ್ದು ಅಂತ. ಎಸ್, ನಾನು ಈ ಕುಟುಂಬ ಬೆಳೆಸಬೇಕಾಗಿತ್ತು ಅಂತಂದರೆ ಮುನ್ ಹಿಂದೆ ಶ್ರಮ ಅಷ್ಟೇ ಇರುತ್ತೆ ಅಂತ ಹೇಳಿದೆ. ಅದರ ಜೊತೆಗೆ ಈ ಕಂಪನಿಯ ಮಾಲೀಕರು ನಮ್ಮ ಜೊತೆಗಿದ್ದಾರೆ, ಇಲ್ಲಿ ನಾನು ತೋರಿಸ್ತೀನಿ. ಈ ವಿ ಕಂಫರ್ಟ್ ಮೆಟ್ರಸಿಸ್ ಕಂಪನಿಯ ಮಾಲೀಕರಾದ ರಾಘವೇಂದ್ರವರು ಕೂಡ ಈ ಕಂಪ್ನಿ ಮಾಲೀಕರು, ಅವರೀಗ ನಮ್ಮ ಜೊತೆಗಿದ್ದಾರೆ. ನಾನು ಅವ್ರ ಬಗ್ಗೆ ಈ ಕಂಪ್ನಿಯಲ್ಲಿ ಯಾವ ಥರ ಏನು ಕೆಲಸ ಮಾಡ್ತಾರೆ, ಹೇಗೆ ಕುಷನ್ ಸಿಗುತ್ತೆ, ಯಾವ ಥರ ಬೆಡ್ಗಳು ಸಿಗುತ್ತೆ, ನಾನು ಆಗಲಷ್ಟೇ ನಿಮಗೆ ಹೇಳಿದ್ದೆ, ಏನೆಲ್ಲ ಇಲ್ಲಿ ಕಲೆಕ್ಷನ್ಸ್ ಕೊಡ್ತಾರೆ ನಿಮಗೆ ಬೇಕಾದಂಥದ್ದು, ಪ್ರತಿಯೊಂದು ನಾನು ಅವ್ರ ಮುಖಾಂತರವಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಎಸ್, ನಾನು ಅವ್ರಿಗೆ ಈಗ ವೆಲ್ಕಮ್ ಮಾಡ್ತೀನಿ. ಸರ್ ನಮಸ್ತೆ, ಚೆನ್ನಾಗಿದ್ದೀರಾ ಸರ್? ವೀಕ್ಷಕರೇ, ಈಗ ಹಾಸಿಗೆ ರೆಡಿ ಮಾಡೋದು ಅಂತಂದರೆ ಸುಮ್ಮನೆ ಅಲ್ಲ. ನೀವು ನೋಡಿರ್ತೀರ, ಹಳ್ಳಿಗಳಲ್ಲೆಲ್ಲ ಹತ್ತಿ ನಾರು ಹಾಕಿ ಸ್ಟಿಚ್ ಮಾಡಿ ಕೊಟ್ಬಿಡ್ತಾರೆ. ಆದರೆ ಒಂದು ಹಾಸಿಗೆ ರೆಡಿ ಮಾಡಬೇಕಾಗಿತ್ತು ಅಂತಂದರೆ ಅಲ್ಲಿ ಅದ್ರ ಹಿಂದೆ ಎಷ್ಟು ಮಟೀರಿಯಲ್ಗಳು ಅದಕ್ಕೆ ಆ್ಯಡ್ ಮಾಡ್ತಾರೆ, ಏನೆಲ್ಲ ಹಾಕ್ತಾರೆ. ಈಗ ನನ್ನ ಹಿಂದೆ ನೀವು ನೋಡ್ತಾ ಇದ್ರೆ ಅದಕ್ಕೆ ಒಂದಷ್ಟು ಅದರದೇ ಆದಂತಹ ಫಾರ್ಮ್ಗಳಿರ್ತವೆ, ಏನೆಲ್ಲ ಆ್ಯಡ್ ಮಾಡ್ತಾರೆ ಅದಕ್ಕೆ. ನಾನು ಆಗಲಷ್ಟೇ ಹೇಳಿದೆ ನಿಮಗೆ, ಒಂದು ಹಾಸಿಗೆ ರೆಡಿ ಆಗಬೇಕಾಗಿತ್ತು ಅಂತಂದರೆ ಮಸ್ತಾಗಿ ಪ್ಯೂರ್ ಆಗಿ ಇರಬೇಕು ಅಂತ ಹೇಳ್ತೀವಿ. ಆದರೆ ಇಲ್ಲಿ ನೋಡ್ತಾ ಇರೋ ಹಾಗೆ ನೀವು ಇಲ್ಲಿ ಒಂದೊಂದು ಹಾಸಿಗೆಗೂ ಒಂದೊಂದು ಥರ ಫಾರ್ಮೆಲ್ಲ ಆ್ಯಡ್ ಮಾಡಿ ಏನೆಲ್ಲ ಅದಕ್ಕೆ ಮಟೀರಿಯಲ್ಗಳು ಬೇಕು ಅದನ್ನೆಲ್ಲ ಹಾಕ್ತಾರೆ, ಜೊತೆಗೆ ಸ್ಪ್ರಿಂಗ್ಗಳು ಕೂಡ ಆ್ಯಡ್ ಮಾಡ್ತಾರೆ. ಈಗಿನ ಟ್ರೆಂಡ್ ಅದು. ಈಗ ನಾನು ಇಲ್ಲಿ ಹೇಗೆ ರೆಡಿ ಮಾಡ್ತಾರೆ ಪ್ರತಿಯೊಂದು ವಿಚಾರವನ್ನು ನಾನು ಈ ಒಂದು ಕಂಪನಿಯ ಮಾಲೀಕರಾದಂತಹ ರಾಘವೇಂದ್ರ ಅವರು ನಮ್ಮ ಜೊತೆಗಿದ್ದಾರೆ, ಅವ್ರು ಹೇಳ್ತಾ ಹೋಗ್ತಾರೆ. ಸರ್, ಈಗ ನಾವು ಇಲ್ಲಿ ನೋಡ್ತಾ ಇದ್ದೀವಲ್ಲ, ಈಗಿರೋ ಟ್ರೆಂಡು ಸ್ಪ್ರಿಂಗ್ ಎಲ್ಲ ಹಾಕ್ತಾರೆ ಈ ಫಾರ್ಮ್ಗೆ, ಇದೆಲ್ಲ ಯಾವ ಥರ ಬಳಸ್ತೀರಾ, ಯಾಕೆ ಹಾಕ್ತೀರಾ, ಎಲ್ಲಿಂದೆಲ್ಲ ತರಿಸ್ತೀರಾ ಇವೆಲ್ಲ ಮಟೀರಿಯಲ್ಗಳು? ಎಲ್ಲ ಹೊರಗಡೆಯಿಂದ ತರಿಸ್ತೀವಿ ನಾವು ಸ್ಪ್ರಿಂಗ್ನ. ಸೊ ಮತ್ತು ಸ್ಪ್ರಿಂಗಲ್ಲಿ ಎರಡು ಟೈಪ್ ಅಷ್ಟೇ ಬರುತ್ತೆ ಸ್ಪ್ರಿಂಗಲ್ಲಿ, ಒಂದು ಬೋನಸ್ ಸ್ಪ್ರಿಂಗ್ ಅಂತ ಬರುತ್ತೆ, ಒಂದು ಪಾಕೆಟ್ ಸ್ಪ್ರಿಂಗ್ ಅಂತ ಬರುತ್ತೆ. ಇದನ್ನೆಲ್ಲ ನೋಡ್ತಾ ಇದ್ರಲ್ಲ, ಇದು ಪಾಕೆಟ್ ಸ್ಪ್ರಿಂಗ್ ಅಂತ ಹೇಳ್ತಾರೆ. ಈ ಪಾಕೆಟ್ ಸ್ಪ್ರಿಂಗ್ ಏನಕ್ಕೆ ಅಂತಂದರೆ, ಸೊ ನೀವು ಎಷ್ಟು ವೆಯ್ಟ್ ಬಿಡುತ್ತೆ ಅಷ್ಟು ಸ್ಪ್ರಿಂಗ್ ಮಾತ್ರ ವರ್ಕ್ ಮಾಡ್ತವೆ ನಿಮ್ಗೆ, ಅಷ್ಟು ಸ್ಪ್ರಿಂಗ್ ಮಾತ್ರ ವರ್ಕ್ ಮಾಡ್ತವೆ. ಅದ್ರ ಮೇಲೆ ಏನೇನು ಮೆಟೀರಿಯಲ್ ಆ್ಯಡ್ ಮಾಡಬೇಕು ಅಂತ ಮುಂದೆ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಕಂಫರ್ಟ್ ಆಗಿರುತ್ತೆ ಮೇಡಮ್, ಕಂಫರ್ಟ್ ಆಗಿರುತ್ತೆ. ಸೊ ಅವರವರು ಒಬ್ಬರು ತುಂಬ ಸ್ಮೂತ್ ಬೇಕು ಅಂತಾರೆ, ಕೆಲವು ಜನ ಇದು ಸ್ವಲ್ಪ ಹಾರ್ಡ್ ಇರಲಿ ಅಂತ ಹೇಳ್ತಾರೆ. ಹಾರ್ಡ್ಗೆಲ್ಲ ನಾವೇನು ಮಾಡ್ತೀವಿ, ಈ ಥರ ಸ್ಪ್ರಿಂಗ್ ಕೊಡ್ತೀವಿ. ಇದರಲ್ಲಿ ಸಾಫ್ಟ್ ಮತ್ತು ಹಾರ್ಡ್ ಎರಡು ಮಾಡ್ತೀವಿ ಮೇಡಮ್. ಈ ಥರ ಸಾಫ್ಟ್ ಮಾಡಬೇಕು ಅಂದರೆ ಈ ಥರ ನೋಡಿ, ಈ ಥರ ಒಂದು ವೈರ್ ಬಿಡಿಂಗು, ಇದು ಯಾವ ಕಂಪ್ನಿಯವರು ಹಾಕೋದಿಲ್ಲ. ಸೊ ಇದು ಬೌನ್ಸ್ ಆಗೋದಕ್ಕೆ ನೋಡಿ, ಈ ಥರ ವೈರ್ ಬಿಡಿಂಗ್ಸು, ಇದನ್ನೆಲ್ಲ ನಾವು ಹಾಕ್ತೀವಿ. ಇದಕ್ಕೆ ಕಾಸ್ಟ್ ಜಾಸ್ತಿ ಆಗುತ್ತೆ, ಬಟ್ ಇದರಲ್ಲಿ ನೋಡಿ ಇದು ಕೆಳಗಡೆ ಹಾಕೋದಿಲ್ಲ. ಇದನ್ನೆಲ್ಲ ರೆಸಾರ್ಟ್ಸ್ಗೆ ಯೂಸ್ ಮಾಡ್ತೀವಿ. ಮನೆ ಯೂಸ್ ಮಾಡಬೇಕಾದ್ರೆ ನಾವು ಸಜೆಸ್ಟ್ ಮಾಡೋದು ಇದನ್ನ ಹಾಕ್ಕೊಳ್ಳಿ, ಬಾಳ್ಕೆನೂ ಬರುತ್ತೆ ನಿಮಗೆ, ಒಳ್ಳೆ ಕಂಫರ್ಟ್ನೆಸ್ಸು ಬರುತ್ತೆ. ಮಲ್ಕೊಂಡಾಗ ಹಂಗೆ ಸ್ಪ್ರಿಂಗ್ ಬೌನ್ಸ್ ಆಗಬೇಕು, ಆ ಉದ್ದೇಶಕ್ಕೆ ನೋಡಿ ಇಲ್ಲೊಂದು ಹಾಕಿರ್ತೀವಿ ನೋಡಿ, ಇದು ನಮ್ಮ ವೆಯ್ಟ್ ಬಿದ್ದ ತಕ್ಷಣ ಇದು ಬೌನ್ಸ್ ಮಾಡುತ್ತೆ. ಸೊ ಇದು ಬೌನ್ಸ್ ಮಾಡೋದಿಲ್ಲ, ಹಂಗೆ ಪುಷಪ್ ಆಗ್ತಾ ಇರ್ತದೆ. ಈಗ ಇದರಲ್ಲಿ ಟೈಪ್ಸ್ ಇದಾವೆ ಸರ್ ಮತ್ತೆ? ಮೇಡಮ್ ಇದೊಂದು ಟೈಪು, ಇದರಲ್ಲಿ ಬೋನಸ್ ಸ್ಪ್ರಿಂಗ್ ಅಂತ ಬರುತ್ತೆ, ಸ್ವಲ್ಪ ದೂರ ಇರ್ತದೆ, ಇದಕ್ಕೊಂದು ಕಾಟನ್ ಫಿಲ್ಟರ್ ಇರ್ತದೆ. ಸೊ ನಾವೇನು ಮಾಡ್ತೀವಿ, ಎಲ್ಲ ಕಂಪನಿಯವರು ಏನು ಮಾಡ್ತಾರೆ, ಇದು ಓಪನ್ ಬಿಟ್ಟಿರ್ತಾರೆ. ನೀವು ಎಲ್ಲ ಕಂಪ್ನಿನೂ ಚೆಕ್ ಮಾಡ್ಕೋಬೋದು, ನೀವು ಅಂಗಡೀಲಿ ತೊಗೋಬೇಕಾದ್ರೆ ಇಲ್ಲಿ ಓಪನ್ ಇರ್ತೈತೆ ನಿಮಗ�್ ಅಂದರೆ, ಇಲ್ಲಿ ಹಿಂಗೆ ಮುಟ್ಟಿದಾಗ ನಿಮ್ಗೆ ಓಪನ್ ಕಾಣುತ್ತೆ ನಿಮಗೆ.
ಸೊ ನಾವೇನು ಮಾಡ್ತೀವಿ, ಇದು ಓಪನ್ ಇದ್ದಾಗ ಬಗ್ಸ್ ಹೋಗುತ್ತೆ, ಬಗ್ಸ್ ಹೋಗುತ್ತೆ, ಜಿರಲೆಗಳು ಹೋಗ್ತವೆ. ಸೊ ಆ ಉದ್ದೇಶಕ್ಕೆ ನಾವೇನು ಮಾಡ್ತೀವಿ, ಈ ಥರ ಫೋಮಿಂಗ್ ಮಾಡ್ತೀವಿ. ಈ ಥರ ಫುಲ್ ಫೀಲ್ ಆಗುತ್ತೆ, ಅಂದರೆ ಒಳಗಡೆ ಏನು ಹೋಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಫೋಮ್ನ ಇದು ಮಾಡ್ತೀವಿ, ಆ್ಯಡ್ ಮಾಡ್ಬಿಟ್ಟು ಕಂಪ್ಲೀಟ್ ಮಾಡ್ತೀವಿ. ನಾವು ನೋಡ್ತಾ ಇದ್ದೀವಲ್ಲ, ಇದರಲ್ಲಿ ಎಷ್ಟು ಟೈಪ್ಸ್ ಇದೆ, ಯಾವ ಥರ ಅಂದರೆ ನೀವೇ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ ಇಲ್ಲಿ ಹೇಗೆ ಅಂತ? ಇಲ್ಲ ಮೇಡಮ್, ಹೊರಗಡೆಯಿಂದ ಅದಕ್ಕೆ ಒಂದು ಸಪ್ರೇಟ್ ಯೂನಿಟ್ ಇರ್ತದೆ. ಸೊ ಅಲ್ಲಿ ನಮ್ಗೆ ಯಾವ ಥರ ಗೇಜಿಂಗ್ ಹಾಕಿಸ್ಬೇಕು ಅದನ್ನ ಹಾಕಿಸ್ಬಿಟ್ಟು ನಾವು ಅಲ್ಲಿಂದ ನಮ್ಗೆ ಯಾವ ಥರ ಕಾಟನ್ ಫೀಲ್ಡ್ಸು ಇಲ್ಲ ಏನೇನು ಆ್ಯಡ್ ಮಾಡಬೇಕು ಆ ಥರ ಮೆಟೀರಿಯಲ್ನ ಕ್ವಾಲಿಟಿನ ನಾವು ತರಿಸ್ಕೋತೀವಿ. ನಾವು ಅಲ್ಲಿಗೆ ಆರ್ಡರ್ ಕೊಟ್ಟು ಇದೇ ಥರ ನಮ್ಗೆ ಬರಬೇಕು ಅಂತೇಳಿ ನಾವು ಎಂ ಕ್ಲಿಪ್ಸ್ ಆಗಿರ್ಬೋದು ಪ್ರತಿಯೊಂದು ಈ ಥರ ಹಾಕಬೇಕು ಅಂತೇಳಿ ನಾವು ಇದು ಮಾಡಿರ್ತೀವಿ. ಫೋಮಿಂಗ್ ಬಂದು ನಾವು ಇಲ್ಲಿ ಮಾಡ್ಕೋತೀವಿ, ಇಲ್ಲಿ ಸಡಲ್ ಫೋಮಿಂಗ್ ಮಾಡ್ಕೋತೀವಿ. ಫೋಮಿಂಗ್ ಸಪ್ರೇಟಾಗಿ ನಾವು ಇಲ್ಲಿ ಇಲ್ಲಿಗೆ ಬಂದು ಫ್ಯಾಕ್ಟ್ರಿಲಿ ರೆಡಿ ಮಾಡ್ಕೋತೀವಿ ಫೋಮಿಂಗು. ಈಗ ಈ ಯಾವ ಥರ ಅಂದರೆ ಫಾರ್ಮ್ಗಳು ಬರ್ತವೆ ಇದರಲ್ಲಿ? ಇದರಲ್ಲಿ ಮೇಡಮ್ 32 ಡೆನ್ಸಿಟಿ, 40 ಡೆನ್ಸಿಟಿ, 18 ಡೆನ್ಸಿಟಿಯಿಂದ ಸ್ಟಾರ್ಟ್ ಆಗುತ್ತೆ ಮೇಡಮ್. 18 ಡೆನ್ಸಿಟಿ ಫೋಮ್ ಅಷ್ಟಾಗಿ ನಿಮಗೆ ಚೆನ್ನಾಗಿ ಬರೋದಿಲ್ಲ, ನಿಮಗೆ 18 ಆಗಲಿ 28 ಆಗಲಿ ಚೆನ್ನಾಗಿ ಬರಲ್ಲ. 32 ಕ್ವಾಲಿಟಿ ಬರುತ್ತೆ ನಿಮಗೆ, 32 ಡೆನ್ಸಿಟಿ ಕ್ವಾಲಿಟಿ ಬರುತ್ತೆ, 32 ಇಂದ 40. ಸರ್ ಇವನ್ನ ತೋರಿಸ್ಕೊಂಡು ಹೋಗಿ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡಿ. ಸರ್ ಫಾರ್ಮಲ್ಲಿ ಎಷ್ಟು ಟೈಪ್ ಐತೆ ಅಂತ ಕೇಳಿದ್ರಿ, ಏನೇನು ಡೆನ್ಸಿಟಿ ಬರುತ್ತೆ ಅಂತ ಕೇಳಿದ್ರಿ. ಇದು ನೋಡಿ, ಇದು 18 ಡೆನ್ಸಿಟಿ ಫೋಮ್ ಅಂತ ಹೇಳ್ತಾರೆ, ಇದು ಅಷ್ಟೇ 23 ಡೆನ್ಸಿಟಿ ಫೋಮ್ ಅಂತ ಹೇಳ್ತಾರೆ, ಇದನ್ನು ಒಂದು 32 ಡೆನ್ಸಿಟಿ ಫೋಮ್ ಅಂತ ಹೇಳ್ತಾರೆ, ಇದು 50 ಡೆನ್ಸಿಟಿ ಫೋಮ್ ಅಂತ ಹೇಳ್ತಾರೆ. ಅದಾದಮೇಲೆ ಇದಾದಮೇಲೆ ಇದು ಸಾಫ್ಟಿ ಫೋಮ್ ಅಂತ ಹೇಳ್ತೀವಿ, ಇದನ್ನ ಸೂಪರ್ ಸಾಫ್ಟ್ ಅಂತ ಹೇಳ್ತೀವಿ. ಇಷ್ಟು ಟೈಪ್ ಆಫ್ ಬರುತ್ತೆ. ಅದಾದಮೇಲೆ ನೆಕ್ಸ್ಟ್ ಬಂದು ಒಂದು ಮೆಮರಿ ಫೋಮ್ ಅಂತ ಒಂದು ಬರ್ತದೆ, ಇದು ಮೆಮರಿ ಫೋಮ್ ಫುಲ್ಲು ಸ್ಮೂತ್ ಆಗಿರ್ತದೆ ನೋಡಿ. ಮತ್ತೆ ಅದೇ ಶೇಪಿಗೆ ಬರ್ತದೆ, ನಿಮ್ಮ ಬಾಡಿ ಏನು ಶೇಪಲ್ಲಿ ಇರ್ತದೋ ಆ ಶೇಪಿಗೆ ತೊಗೊಂಡು ಮತ್ತೆ ಅದೇ ಶೇಪಿಗೆ ಬರ್ತದೆ, ಇದನ್ನ ಮೆಮರಿ ಫೋಮ್ ಅಂತ ಹೇಳ್ತೀವಿ ನೋಡಿ. ಇದು ನಾವು ಎಷ್ಟು ಇಂಚ್ ಯೂಸ್ ಮಾಡ್ತೀವಿ ಮ್ಯಾಟರ್ಸ್ಗೆ ಅನ್ನೋದು ಇಂಪಾರ್ಟೆಂಟ್. ಇದಾದಮೇಲೆ ಸಿವಿಯರ್ ಬ್ಯಾಕ್ ಪೇನ್ಗೆಲ್ಲ ನೋಡಿ ನಾವು ಈ ಥರ ರೀಬಾಂಡೆಡ್ ಅಂತ ಹೇಳ್ತೀವಿ. ಇದನ್ನೆಲ್ಲ ಫೋಮೆಲ್ಲ ಇದು ಮಾಡಿ ಡೆನ್ಸಿಟಿನಲ್ಲಿ ಸೆಟ್ ಮಾಡಿದ್ರೆ ಫುಲ್ ಹಾರ್ಡ್ ಇದೆ, ಫುಲ್ ಹಾರ್ಡ್ ಮೆಟೀರಿಯಲ್ ಇದ್ರ. ನೆಕ್ಸ್ಟ್ ವರ್ಷನ್ ಬಂದು ನಮಗೆ, ಸೊ ಇದನ್ನ ಲ್ಯಾಟೆಕ್ಸ್ ಅಂತ ಹೇಳ್ತೀವಿ ಸರ್. ಇದು ನ್ಯಾಚುರಲ್ ರಬ್ಬರು, ಮರದಿಂದ ಹೇಗೆ ಫೋಮ್ ಬರುತ್ತೆ ಅದನ್ನೇ ಕಾಯಿಸಿ ರಬ್ಬರ್ ಮಾಡಿ ಫೋಮ್ ಮಾಡಿರ್ತಾರೆ, ಇದನ್ನ ನ್ಯಾಚುರಲ್ ಲ್ಯಾಟೆಕ್ಸ್ ಅಂತ ಹೇಳ್ತಾರೆ. ಸೊ ಇದನ್ನ ನೀವೆಲ್ಲ ಕಸ್ಟಮರ್ ಎಲ್ಲೂ ನೋಡಿರೋದಿಲ್ಲ, ಬಂದಿಲ್ಲಾದ್ರೆ ಲೈವಲ್ಲಿ ನೋಡ್ಬೋದು ಕಸ್ಟಮರ್. ಅದಾದಮೇಲೆ ಕಾಯರ್ ಬೇಕಾದ್ರೆ ಕಾಯರ್ ಕೂಡ ಹಾಕ್ಕೊಡ್ತೀವಿ, ಹೊಸ ಡಿಸೈನ್ ಹೊಸ ಟೈಪ್ ಆಫ್ ದಿ ಕಾಯರ್ ಸರ್. ಇದರಲ್ಲಿ ನೋಡಿ, ನೀವು ಕಾಟನ್ ಕಾಣಿಸ್ತಾ ಇದೆಯಾ? ಯಾರು ಯೂಸ್ ಮಾಡ್ತಾಯಿಲ್ಲ, ಈಗ ಕಾಯರಲ್ಲೇ ಕಾಟನ್ ಯೂಸ್ ಮಾಡ್ತಾರೆ. ಈ ಥರ ಒಂದು ಪ್ರಾಡಕ್ಟ್ ನಾವು ಯೂಸ್ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವು ವೆರೈಟಿ ಆಫ್ ಪಿಲ್ಲೋಸ್ ಯೂಸ್ ಮಾಡ್ತೀವಿ, ಇದನ್ನ ಲ್ಯಾಟೆಕ್ಸ್ ಪಿಲ್ಲೋ ಅಂತ ಹೇಳ್ತೀವಿ ನೋಡಿ. ಆಮೇಲೆ ನಿಮಗೆ ಲ್ಯಾಟೆಕ್ಸ್ ನಾನು ಬಿಟ್ಟೆ ನೋಡಿ, ನಾವೆಲ್ಲ ಥೈಲ್ಯಾಂಡಿಂದ ತರಿಸೋದು, ಇದರಲ್ಲಿ ನಾವು ಲೋಕಲ್ ಬೈ ಮಾಡಲ್ಲ, ಎಲ್ಲ ಥೈಲ್ಯಾಂಡಿಂದ ತರಿಸ್ತೀವಿ. ಇದು ನೋಡಿ, ಅದನ್ನ ಮ್ಯಾಟರ್ ಸ್ಟಡಿ ಆಗ್ತದೆ, ಬೇಕಾದ್ರೆ ಅಲ್ಲೇ ನೀವು ನೋಡ್ಕೋಬೋದು. ಈಗ ಪಿಲ್ಲೋ ಸರ್, ಇದೊಂದು ಒನ್ ಟೈಪ್ ಆಫ್ ಪಿಲ್ಲೋ, ರೆಕ್ರಾನ್ ಪಿಲ್ಲೋ ಅಂತ ಹೇಳ್ತೀವಿ. ಸೊ ನೆಕ್ಸ್ಟು ಇದನ್ನ ಸೂಪರ್ ಸಾಫ್ಟ್ ಪಿಲ್ಲೋ ಅಂತ ಹೇಳ್ತೀವಿ, ಸೂಪರ್ ಸಾಫ್ಟ್ ಪಿಲ್ಲೋ ಅಂತ ಹೇಳ್ತೀವಿ. ಇನ್ನೊಂದು ಅವಾಗ ನಿಮ್ಗೆ ತೋರಿಸ್ತದೆ ಅದೇ ಥರ ಮೆಮರಿ ಪಿಲ್ಲೋ ಅಂತ, ಇದು ಒಂದು ಮೆಮರಿ ಪಿಲ್ಲೋ ಬರುತ್ತೆ, ಮೆಮರಿ ಪಿಲ್ಲೋ ಬರ್ತದೆ. ಇದಾದಮೇಲೆ ನೆಕ್ಸ್ಟ್ ನಿಮ್ಗೆ ಬರೋದು ಲ್ಯಾಟೆಕ್ಸ್, ಇದನ್ನ ಮೆಸೆಂಜರ್ ಲ್ಯಾಟೆಕ್ಸ್ ಅಂತ ಹೇಳ್ತಾರೆ. ಆಕ್ಯುಪೇಚರ್ ಟೈಪ್ ವರ್ಕ್ ಮಾಡುತ್ತೆ ನಿಮಗೆ, ಆಕ್ಯುಪೇಚರ್ ಟೈಪ್ ವರ್ಕ್ ಮಾಡುತ್ತೆ. ಇದು ಅಷ್ಟೇ, ಇದೆಲ್ಲ ಥೈಲ್ಯಾಂಡಿಂದ ತರಿಸೋದು, ಇಲ್ಲೇ ಇರ್ತದೆ ಸಿಲ್ ನಿಮಗೆ ಇಲ್ಲೇ ಇದೆ. ಈ ಪಿಲ್ಲೋಸ್ ಯೂಸ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ನೀಟಾಗೋಗುತ್ತೆ, ಮೈನ್ ಏರ್ ಪಾಸಿಂಗ್ ನೀಟಾಗುತ್ತೆ, ಯಾವುದೇ ಕಾರಣಕ್ಕೆ ಹೀಟ್ ಆಗೋದಿಲ್ಲ ನಿಮಗೆ, ಅದೇ ಕಾರಣಕ್ಕೂ ಹೀಟ್ ಆಗಲ್ಲ. ಆ ಉದ್ದೇಶಕ್ಕೋಸ್ಕರನೇ ಲ್ಯಾಟೆಕ್ಸ್ನ ತುಂಬ ಜನ ಯೂಸ್ ಮಾಡೋದು, ಅಂದರೆ ಇದರಲ್ಲಿ ಬೇಗ ಬ್ಯಾಕ್ ಪೇನ್ ಆಗಲಿ ಕತ್ ನೋವು ಆಗಲಿ ಬೇಗ ಸೆಟೆಡ್ ಆಗುತ್ತೆ. ಅದು ಇದು ನೆಕ್ಸ್ಟ್ ವರ್ಷನ್ ಬಿಟ್ಟರೆ ಇದು ನೆಕ್ಸ್ಟ್ ವರ್ಷನ್ ಬಿಟ್ಟರೆ ಮೆಮೊರಿ ಫೋಮ್ ಇದರಲ್ಲೂ ಅಷ್ಟೇ, ಸ್ವಲ್ಪ ಸ್ಮೂತ್ ಆಗಿರುತ್ತೆ, ಸೊ ಮಲಗಿದಾಗ ನಮ್ಮದು ಬಾಡಿ ಶೇಪ್ ಕೊಡುತ್ತೆ, ಸೊ ಅವಾಯ್ಡ್ ಆಗುತ್ತೆ. ಇನ್ನೆಲ್ಲ ಮಾಮೂಲಿ ನಾರ್ಮಲ್ ಪಿಲ್ಲರ್ಸ್ ಅವೆಲ್ಲ ಇದು ಮಾಡ್ಬೋದು ಅಷ್ಟೇ. ಸರ್ ಇವತ್ತು ತುಂಬ ಟ್ರೆಂಡು ಏನಂದರೆ ಬ್ಯಾಕ್ ಪೇನು, ಎಲ್ಲರಿಗೂ ಬ್ಯಾಕ್ ಪೇನ್ ಮೇನ್, ಯಾವ ಏಜ್ ಪರ್ಸನ್ಗೆ ಹೋದ್ರೆ ಬ್ಯಾಕ್ ಪೇನ್ ಬರ್ತಾಯಿದೆ. ಸೊ ಲ್ಯಾಟೆಕ್ಸ್ ಮ್ಯಾಟರ್ಸ್ ತೊಗೊಳಕ್ಕಾಗ್ತಲ್ಲ, ಆಮೇಲೆ ತುಂಬ ಹೆವಿ, ಕಾಸ್ಟ್ಲಿ ಹೆವಿ. ಬಟ್ ನಮ್ಮ ಹತ್ರ ಬಂದಾಗ ತುಂಬ ನೋಡಿ, ಇಲ್ಲೇ ನಿಮ್ಗೆ ತೋರಿಸ್ತೀನಿ, ಇದನ್ನ ಲ್ಯಾಟೆಕ್ಸ್ ಮ್ಯಾಟರ್ಸ್ ಅಂತ ಹೇಳ್ತೀವಿ ನಾವು. ಇದು ಕೆಳಗಡೆ ಒಂದು ರಿಬೋಂಡೆಡ್ ಹಾಕಿರ್ತೀವಿ, ಇದು ಸ್ಪ್ರಿಂಗ್ ಮೇಲೆ ಲ್ಯಾಟೆಕ್ಸ್ ಮಾಡಿರೋದು, ಸ್ಪ್ರಿಂಗ್ ಮೇಲೆ ಲ್ಯಾಟೆಕ್ಸ್, ಇದೊಂದು ಕೂಲಿಂಗ್ ಪ್ಯಾಡ್ ಹಾಕಿರ್ತೀವಿ, ಅದಾದಮೇಲೆ ಒಂದು ಲ್ಯಾಟೆಕ್ಸ್ ಹಾಕಿರ್ತೀವಿ. ಸೊ ನಿಮಗೆ ಎಲ್ಲ ಒಂದೇ ಲೆವೆಲ್, ಎಲ್ಲಿ ಕಟ್ ಪೀಸ್ ಹಾಕೋದಿಲ್ಲ ನೀಟಾಗಿ ಮಾಡ್ತೀವಿ, ಇದು ನ್ಯಾಚುರಲ್ ಲ್ಯಾಟೆಕ್ಸ್ ಅಂತ ಹೇಳ್ತೀವಿ. ಸೊ ಇವತ್ತು ಲ್ಯಾಟೆಕ್ಸ್ ಮ್ಯಾಟರ್ಸು, ಇದನ್ನ ಲ್ಯಾಟೆಕ್ಸ್ ಮ್ಯಾಟರ್ಸ್ ಅಂತ. ಇಲ್ಲಿ ನಮಗೆ ಸ್ಪ್ರಿಂಗ್ ಬ್ಯಾಡ ಅಂತ ಹೇಳಿದವ್ರಿಗೆ ನಾವೇನು ಮಾಡ್ತೀವಿ, ಸೊ ಇದ್ರ ಮೇಲೆ ಸೇಮ್ ಲ್ಯಾಟೆಕ್ಸ್, ಇದನ್ನ ರೀಬಾಂಡೆಡ್ ಮೇಲೆ ನಾವು ಲ್ಯಾಟೆಕ್ಸ್ ಹಾಕಿ ನಾವು ಮ್ಯಾಟರ್ಸ್ ಮಾಡ್ಕೊಡ್ತೀವಿ. ಬಟ್ ಕಸ್ಟಮೈಸ್ ಅಂದರೆ ಅವ್ರಿಗೆ ಯಾವ ಟೈಪ್ ಬೇಕೋ ಅವ್ರಿಗೆ ಬಂದು ಇಲ್ಲಿ ಚೆಕ್ ಮಾಡಿಕೊಂಡು ಮಾಡ್ಕೊಂಡು ಕೊಡ್ತೀವಿ ನೋಡಿ. ಈ ಥರ ಇದ್ರ ಮೇಲೆ ಲ್ಯಾಟೆಕ್ಸ್ ಹಾಕ್ತೀವಿ, ಈ ಥರ 2 ಇಂಚು 1 ಇಂಚು ಲ್ಯಾಟೆಕ್ಸ್ ಬಂದಿರ್ತದೆ ನೋಡಿ, ಈ ಥರ ಬಂದಿರುತ್ತೆ. ಇದೆಲ್ಲ ಹೊರಗಡೆಯಿಂದ ನಂಬರ್ ಒನ್ ಫಸ್ಟ್ ಕ್ವಾಲಿಟಿ ಲ್ಯಾಟೆಕ್ಸ್ ಬಂದಿರ್ತದೆ ನಮ್ಮ ಹತ್ರ. ಇದು ಸಿವಿಯರ್ ಬ್ಯಾಕ್ ಪೇನ್ ಅವ್ರಿಗೆ ಬೇಗ ಬ್ಯಾಕ್ ಪೇನ್ ಸೆಟ್ ಆಗುತ್ತೆ. ಇದು ಬಿಟ್ಟರೆ ಇದೇ ಕಾನ್ಸೆಪ್ಟಲ್ಲೇ ಮೆಮೊರಿ ಫೋಮ್ ಕೊಡು, ಇದೇ ಕಾನ್ಸೆಪ್ಟಲ್ಲಿ ನಾವು ಇನ್ನೊಂದು ಏನು ಮಾಡ್ತೀವಿ ಅಂದರೆ ಇದ್ರ ಮೇಲೆ ನಾವು ಇನ್ನೊಂದು ಮೆಮೊರಿ ಫೋಮ್ ಅಂತ ಯೂಸ್ ಮಾಡ್ತೀವಿ ನೋಡಿ. ಈ ಥರ ಮೆಮೊರಿ ಫೋಮ್ ಹಾಕಿರ್ತೀವಿ ನಾವೆಲ್ಲ, 1 ಇಂಚ್ ಪಕ್ಕ ಹಾಕ್ತೀವಿ ಸರ್ ಮೆಮೊರಿ ಫೋಮ್. ಇದು ಏನಂದರೆ ಇದು ಮಲಗಿದಾಗ ನಮಗೆ ಈ ಥರ ಬಾಡಿ ಶೇಪ್ ಕೊಡುತ್ತೆ, ಈ ಥರ ಇದು ಅದು ಬಿಟ್ಕೊಂಡಿರ್ತೈತೆ ಕೆಳಗಡೆದು ನಮ್ಮ ಬಾಡಿಗೆ ನೆಕ್ಕಿಗೆ ಪ್ರತಿಯೊಂದಕ್ಕೂ ಅದೇನೊಂದು ಮೂಳೆಗೆ ಸಪೋರ್ಟ್ ಮಾಡ್ತಾ ಇರ್ತೈತೆ. ನಾವು ಎದ್ದಾಗ ಅದು ಮಾಮೂಲಿ ಸ್ಟೇಜ್ಗೆ ಅದೇ ಥರನೇ ಬಂದ್ಬಿಡ್ತದೆ. ಸೊ ಎರಡು ಟೈಪು ಮಾಡ್ತಾಯಿದ್ವಿ ಆರ್ಥೋಪೆಡಿಕಲ್ಲಿ. ಕೆಲವು ಜನ ಕಾಯರಲ್ಲಿ ಕೇಳ್ತಾರೆ, ಕಾಯರಲ್ಲಿ ಕೂಡ
ಇಲ್ಲ ಬೇಕು ಅಂದರೆ ಇದನ್ನು ಒಂದು ಇಂಚಿಲ್ಗೆ ಹಾಕ್ಕೊಡ್ತೀವಿ. ಕಸ್ಟಮೈಸ್ ಸರ್, ಈಗ ನೀವು ಎಲ್ಲಿ ಏನು ಕೇಳಿದ್ರು ಇಲ್ಲಿ ಬಂದಾಗ ನಮಗೆ ಈ ಥರ ಬೇಕು ಅಂದಾಗ ಆ ಥರ ಮಾಡಿಕೊಡ್ತೀವಿ. ಮತ್ತು ಶೋರೂಮಲ್ಲಿ ನಿಮಗೆಲ್ಲ ಕ್ಲೋಸ್ ಮಾಡಿರ್ತಾರೆ ಸರ್, ಎಲ್ಲ ಪ್ಯಾಕಪ್ ಅಲ್ಲಿರ್ತೈತೆ. ನೀವೇನು ಒಳಗಡೆ ಹಾಕಿದ್ರೆ ಏನು ಡೆನ್ಸಿಟಿ ಹಾಕಿದ್ರೆ ನಿಮ್ಗೆ ಗೊತ್ತಾಗೋದಿಲ್ಲ. ಸೊ ಇಲ್ಲಿ ನೀವು ಡೈರೆಕ್ಟಾಗಿ ಇಲ್ಲಿ ಬಂದು ಫೀಲ್ ಮಾಡಿ ನಿಮ್ಗೆ ಯಾವ ಟೈಪ್ ಬೇಕೋ ಆ ಟೈಪು ನೀವು ಕಸ್ಟಮೈಸಲ್ಲಿ ಮಾಡಿಸ್ಕೋಬೋದು. ಸೊ ಅದೊಂದು ಆಪರ್ಚುನಿಟಿ ನಿಮಗೆ ಸಿಗುತ್ತೆ. ಮತ್ತು ಲೈವಲ್ಲಿ ನೋಡ್ತೀರ ನೀವು, ಫಸ್ಟು ನೋಡಿ ಚೆಕ್ ಮಾಡಿಕೊಂಡು ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ನೋಡಿಕೊಂಡು ನಿಮ್ಮ ಮ್ಯಾಟರ್ಸ್ ತೊಗೊಂತೀರ. ಫುಲ್ ಕ್ಲೋಸ್ ಆಗುತ್ತೆ ಮುಂಚೆನೇ ನೀವು ನೋಡಿ ಆಮೇಲೆ ಆರ್ಡ್ ಬಿಟ್ಟು ಮಾಡಿಸ್ಕೋಬೋದು ಸರ್. ಮತ್ತು ಕಸ್ಟಮೈಸ್ ಸರ್, ನಿಮಗೆ ಯಾವ ಶೇಪಲ್ಲಿ ಬೇಕಾದರೂ ನಿಮಗೆ ಬೆಡ್ ನಾವು ಮಾಡಿಕೊಡ್ತೀವಿ. ನಿಮ್ಮ ಮನೆಗೆ ಬಂದು ಅಳತೆ ತೊಗೊಂಡು ನಿಮ್ಗೆ ಯಾವ ಶೇಪಲ್ಲಿ ಇರುತ್ತೋ ಆ ಶೇಪಲ್ಲಿ ನಾವು ಬೆಡ್ ಮಾಡಿ ನಾವು ಕೊಡ್ತೀವಿ. ಮತ್ತು ಯಾವ ಥರ ಇದು ನೋಡಿ, ಇದೊಂದು ಕಸ್ಟಮರ್ಗೆ ಹೋಗ್ತಾರೋ ಅಂತ ಬೆಡ್ಡು, ಇದು ರೌಂಡ್ ಬೆಡ್ಡು. ಈಗ ನೋಡ್ತಾ ಇದ್ರಲ್ಲ ಸರ್, ಇದೆಲ್ಲ ಪಿ ಜಿಗಳಿಗೆ ರೆಡಿ ಮಾಡಿರುವಂಥ, ಹಾಸ್ಟೆಲ್ಗೆ ಮತ್ತು ಪಿ ಜಿಗಳಿಗೆ ರೆಡಿ ಮಾಡಿರುವಂಥ ಬೆಡ್ಡು. ಇಲ್ಲೆಲ್ಲ ಹೋಲ್ಸೇಲ್ ದರದಲ್ಲಿ ನಾವು ಕೊಡ್ತೀವಿ ಸರ್. ನೀವು ಕಸ್ಟಮೈಸ್ ಆರ್ಡ್ರ್ ಕೊಟ್ಟಾಗಲೂ ಕೂಡ ಕಸ್ಟಮರ್ಗೆ ನಾವು ಮನೆಗೆ ಹೋಗ್ತೀವಲ್ಲ ಸರ್, ತಾವು ಬೆಡ್ ತೊಗೊಳಕ್ಕೆ ಹೋಗಲ್ಲ ಅಂತೇಳಿ ಯಾವ ಶೇಪಲ್ಲಿ ಬೇಕೋ ಅವ್ರಿಗೆ ಯಾವ ಮಾಡಲ್ ಬೇಕೋ ಅಂತೇಳಿ ಮಾಡಲ್ ಮಾಡಿಟ್ಟಿರ್ತೀವಿ. ಸೊ ಅವ್ರು ಕಸ್ಟಮರ್ಗೆ ಮನೆಗೆ ಏನಾದರೂ ತೊಗೊಂಡೋಗಿ ಅವ್ರಿಗೆ ಯಾವ ಥರ ಶೇಪಲ್ಲಿ ಬೇಕೋ ಆ ಥರ ಶೇಪಲ್ಲಿ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟೀಸು ಇದಿರ್ತವೆ, ಅವ್ರಿಗೆ ಹೋಗಿ ತೋರಿಸಿ ಅವ್ರು ಏನು ಸ್ಯಾಟಿಸ್ಫ್ಯಾಕ್ಷನ್ ಇದೆಯೋ ಅದನ್ನು ನಾವು ಮಾಡಿಕೊಡ್ತೀವಿ ಸರ್. ಸರ್, ಇದೊಂದು ಬೆಡ್ಡು ಕಸ್ಟಮೈಸ್ ಆರ್ಡರು, ಇದಂದರೆ 71x84 ಆರ್ಡರ್ ಅದು ಸೈಜ್ ಇರೋದು. ಸೊ ಇದು ಕಸ್ಟಮೈಸ್ ಆರ್ಡರು, ಯಾಕಂದರೆ ಯಾರೋ ಇದು ಸಿಕ್ಕಾಪಡೆ ವಿಡ್ತ್ ಬರ್ತದೆ ಆ ಉದ್ದೇಶಕ್ಕಾಗಿ. ಮತ್ತು ಇಲ್ಲೆಲ್ಲ ನೋಡಿ, ಇದು ಸೈಡಲ್ಲಿ ಇದು ಎಲ್ಲ ಒಂಥರ ಇದು ಬಂದಿರ್ತದೆ, ಅದನ್ನ ನಾವು ಕಟ್ ಮಾಡಬೇಕಾಗುತ್ತೆ ನೋಡಿ. ಇಲ್ಲಿ ಕಟ್ ಮಾಡಿದ್ದೀವಿ ನೋಡಿ, ಅವ್ರ ಶೇಪ್ಗೆ ಮಂಚಿ ಶೇಪ್ಗೆ ನಾವು ಇಲ್ಲಿ ಕಟ್ ಮಾಡಬೇಕಾಗುತ್ತೆ. ಇದು ಕಸ್ಟಮೈಸ್ ಸೈಜು, ಕಸ್ಟಮರ್ಗೆ ಇದು ಆರ್ಡ್ರ್ ಕೊಟ್ಟು ಹೋಗಿರೋದು ಸರ್. ಇದು ಮಾಡಿಟ್ಟಿರೋದು ನಾವು, ಎರಡು ಬೆಡ್ಡನ್ನು ಅವ್ರದೇನೆ, ಒಂದೇ ಮನೆಗೆ ಹೋಗ್ತಾರದು. ಇದು ಲಾರ್ಜೆಸ್ಟ್ಗೆ ಸರ್ ಯೂಸ್ ಮಾಡುವಂಥದ್ದು ಬೆಡ್ಡು ನೋಡಿ. ಇದು ಫೋಲ್ಡಿಂಗ್ ಬೆಡ್ ಅಂತ ಹೇಳ್ತೀವಿ. ಇದು ಫೋಲ್ಡ್ ಜಾಗ ಕನ್ಸಿಡರ್ ಆಗೋದಕ್ಕೆ ಈ ಥರ ಮಾಡಿಸಿರ್ತಾರೆ. ಇದು ಫೋಲ್ಡಿಂಗ್ ಬೆಡ್, ಆಮೇಲೆ ಈ ಥರ ಫೋಲ್ಡ್ ಮಾಡ್ಕೋಬೋದು. ಇದೊಂದು ವೆರೈಟಿ. ಅದಾದಮೇಲೆ ಹಾಸ್ಪಿಟಲ್ಗೆ ಸರ್, ಐ ಸಿ ಯುಗೆಲ್ಲ ವಾರ್ಡಲ್ಲೆಲ್ಲ ಯೂಸ್ ಮಾಡ್ತಾರೆ ನೀವು ನೋಡ್ಬೋದು ನೋಡಿ. ಐ ಸಿ ಯು ಕಾಟ್ ಅಂತ ಹೇಳ್ತಾರೆ ಈ ಥರ ನೋಡಿ. ಐ ಸಿ ಯುನಲ್ಲಿ ಯಾವ ಥರ ಯೂಸ್ ಬೇಕೋ ಆ ಥರ ಯೂಸ್ ಮಾಡೋದಕ್ಕೆ ಬೆಡ್ ಮಾಡಿರ್ತೀವಿ, ಶೇಪಲ್ಲಿ ಮಾಡಿರ್ತೀವಿ. ಇದು ನೋಡಿ ಸರ್, ಎಲ್ಲ ಮ್ಯಾಟರ್ಸ್ ಕ್ಲಾಸಸ್, ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಆಫ್ಸ್ ಕ್ಲಾತ್ಸು. ಏನಂದರೆ ಮೈನ್ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್, ಕಸ್ಟಮರ್ ಬಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಈ ಕ್ಲಾತ್ ಆಗ್ಬೇಕು ಹಾಕಬೇಕು ಅಂದರೆ ನಾವೇ ಮುಂದೆ ನಿಂತು ಸ್ಟಿಚ್ ಮಾಡಿಸಿ ಕೊಡ್ತೀವಿ. ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲಾತ್ ಇರ್ತವೆ, ಅದ್ರ ಬಗ್ಗೆ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ ಕಸ್ಟಮರ್ಗೆ. ಕಸ್ಟಮರ್ಗೆ ಏನು ಬೆನಿಫಿಟ್ ಇರ್ತೈತೋ ಅದನ್ನ ಅವರು ಚೂಸ್ ಮಾಡಿ, ಅವ್ರ ಕಲರು ಆಗಿರ್ಬೋದು ಪ್ರತಿಯೊಂದು ಆಗಿರ್ಬೋದು ಅವ್ರು ಚಾಯ್ಸ್ ಮಾಡಿ ಹಾಕೋಬೋದು. ಯಾಕಂದರೆ ಇದು ಒಳ್ಳೆ ಉದ್ದೇಶ ಅಂದರೆ ನಮ್ಮ ಒಳ್ಳೆ ತುಮಕೂರು ಕಸ್ಟಮರ್ಗಳಿಗೆ ಒಂದು ಒಳ್ಳೆ ಮ್ಯಾಟರ್ಸ್ ಕೊಡಬೇಕು. ಇಲ್ಲಿ ಕಣ್ಣಲ್ಲಿ ನೋಡ್ಕೊಂಡು ಹೋಗ್ಬೇಕು ಅವರು, ಒಳ್ಳೆ ಮ್ಯಾಟರ್ಸ್ ತೊಗೊಂಡೋಗ್ಬೇಕು. ಈ ಉದ್ದೇಶದಿಂದ ನಾವು ಮಾಡ್ತಾರದು. ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲಾತ್ ಬರ್ತವೆ. ಇದರಲ್ಲಿ ನೋಡಿ ಸರ್, ಇದನ್ನೆಲ್ಲ ಬ್ಯಾಂಬು ಕ್ಲಾತ್ ಅಂತ ಒಂದು ಬರ್ತದೆ, ಆಲೋವೆರಾ ಅಂತ ಒಂದು ಬರ್ತದೆ, ಬ್ಯಾಂಬು ಕೊಡು. ಇದೆಲ್ಲ ರೋಲ್ಸ್ ಎಲ್ಲ ಇರ್ತದೆ ಸರ್, ಅವ್ರು ಯಾವ್ದನ್ನು ಚಾಯ್ಸ್ ಮಾಡ್ಕೋಬೋದು ಅವರು. ಇದು ನೋಡಿ, ಇದು ನಾವು ಹೊರಗಡೆಯಿಂದ ತರಿಸುವಂಥ ಮೆಟೀರಿಯಲ್ಸ್ ಇದು ಎಲ್ಲವೆಲ್ಲ. ಇದು ಬ್ಯಾಂಬೂನ ಪುಡಿ ಮಾಡಿ ಕಾಟನ್ಗೆ ಮಿಕ್ಸ್ ಮಾಡಿ ಮಾಡಿರೋಂಥ ಕ್ಲಾತ್ ಇದು. ಇದನ್ನ ಬ್ಯಾಂಬು ಫ್ಯಾಬ್ರಿಕ್ ಅಂತ ಹೇಳ್ತೀವಿ. ಇದೆಲ್ಲ ಟೆಸ್ಟೆಡು, ಜಿ ಎಸ್ ಎಮ್ಮು ಜಾಸ್ತಿ ಇರ್ತದೆ. ಇದು ಎಲ್ಲ 240 ಜಿ ಎಸ್ ಎಮ್ ನಾವು ಯೂಸ್ ಮಾಡ್ತೀವಿ ನೋಡಿ. ಇದೆಲ್ಲ ಒಳಗಡೆ ಕಾಟನ್ ಫೀಲ್ ಆಗಿರ್ತದೆ ನಿಮಗೆ ಮೆಟೀರಿಯಲ್ಲಿ. ಆಲೋವೆರಾ ಕೊಡು. ಇದು ಆಲೋವೆರಾ ಸರ್, ಇದು ನಮ್ಮಲ್ಲಿ ತುಂಬ ಓಡೋದು. ಆಲೋವೆರಾ ಆ್ಯಂಡ್ ಬ್ಯಾಂಬು ಎರಡೂ ಕೂಡ ಆರ್ಗ್ಯಾನಿಕ ಸರ್, ಎರಡು ಆರ್ಗ್ಯಾನಿಕ ಫ್ಯಾಬ್ರಿಕ್ಸ್ ಇವೆಲ್ಲ. ಸೊ ಇಲ್ಲಿ ಕಸ್ಟಮರ್ ಬಂದು ಟೆಸ್ಟ್ ಮಾಡ್ಬೋದು, ಟೆಸ್ಟ್ ಮಾಡಿ ನಾವು ಮಾಡಿಸ್ಕೋಬೋದು. ಇದಾದಮೇಲೆ ನೆಕ್ಸ್ಟ್ ಇನ್ನೊಂದು ಬರ್ತದೆ ಸರ್, ಫೋಲಾರ್ ಫೀಸ್ ಅಂತ ಫ್ಯಾಬ್ರಿಕ್ ಬರ್ತದೆ. ಫೋಲಾರ್ ಫೀಸಲ್ಲಿ ಇದರಲ್ಲಿ ಎರಡು ಟೈಪ್ ಆಫ್ ದಿ ಫ್ಯಾಬ್ರಿಕ್ ಅಂದರೆ ಎರಡು ಕಲರ್ ಬರ್ತದೆ. ಇದೊಂದು ಗ್ರೇ ಕಲರ್, ಇದು ಅಷ್ಟೇ ಸಾಫ್ಟ್ನೆಸ್, ತುಂಬ ಸಾಫ್ಟ್ನೆಸ್ ಇರ್ತದೆ. ಇದು ಇದನ್ನ ಫೋಲಾರ್ ಫೀಸ್ ಅಂತ ಹೇಳ್ತೀವಿ. ಈ ಕ್ಲಾತು ಹಾಕ್ಕೊಡ್ತೀವಿ, ಇದೊಂದು ಕಲರ್ ಇರ್ತದೆ, ಅದರಲ್ಲಿ ಇದೊಂದು ಕಲರ್ ಇರ್ತದೆ. ಆರ್ಗ್ಯಾನಿಕ ಕಾಟನ್ ನೋಡಿ, ಇದು ಆರ್ಗ್ಯಾನಿಕ ಕಾಟನ್ ಪ್ಯೂರ್. ನಾವೆಲ್ಲನೂ ಯೂಸ್ ಮಾಡೋದಂತ ಆರ್ಗ್ಯಾನಿಕ್ ಕಾಟನ್ ಇಲ್ಲೇ ಹಾಕ್ಬಿಟ್ಟಿರ್ತಾರೆ ಸರ್ ನೋಡಿ. ಆರ್ಗ್ಯಾನಿಕ ಕಾಟನ್ ಅಂತ ಇರ್ತದೆ ನಿಮಗೆ, ಅಷ್ಟು ಫೀಲ್ ಇರ್ತೈತೆ ನಿಮ್ಗೆ ಕಾಟು. ಒಳ್ಳೆ ನೋಡಿ, ಒಳ್ಳೆ ಫ್ಯಾಬ್ರಿಕ್, ಒಳ್ಳೆ ಫೀಲ್ ಇರುತ್ತೆ. ಎಲ್ಲ ಕಾಟನ್ ಒಳಗಡೆ ನಿಮಗೆ ಫಿಲ್ ಆಗಿರ್ತೈತೆ ನೋಡಿ, ಈ ಥರ ಫೀಲ್ ಆಗಿರೋದು ಕಾಟನ್ನು ಫ್ಯಾಬ್ರಿಕಲ್ಲಿ. ನಿಮ್ಗೆ ಇದರಿಂದ ಏನು ಪ್ರಯೋಜನ ಏನಂತಂದರೆ ಹೀಟ್ ಆಗೋದಿಲ್ಲ, ಮೇನ್ ಕಸ್ಟಮರ್ಗೆ ಹೀಟ್ ಆಗೋದಿಲ್ಲ ಮೇಲ್ಗಡೆ ಮಲಗಿದಾಗ, ಯಾವುದೇ ಕಾರಣಕ್ಕೂ ಹೀಟ್ ಆಗೋದಿಲ್ಲ. ಎಲ್ಲದೂ ತುಂಬ ಬೆನಿಫಿಟ್, ಕಣ್ಣುರಿಯೋದಾಗಲಿ ಕೂಲುದ್ರದಾಗಲಿ ಈ ಥರದ ಫ್ಯಾಬ್ರಿಕಿಂದ ಇದು ಬರೋದಿಲ್ಲ ನಿಮಗೆ ನೋಡಿ. ಎಲ್ಲನೂ ಅಷ್ಟು ನಾವು ತೋರಿಸೋ ಫ್ಯಾಬ್ರಿಕ್ಸ್ ಎಲ್ಲ ಅಷ್ಟು ನೋಡಿ, ಇದೆಲ್ಲ ಕಾಟನ್ನು ಫಿಲ್ ಆಗಿರ್ತದೆ ನೋಡಿ. ಎಲ್ಲ ಏನು ಕ್ಲಾತಸ್ ನಾವು ಯೂಸ್ ಮಾಡ್ತೀವಿ. ನಿಮ್ಗೆ ಯಾವ ಕಲರ್ ಕ್ಲಾತ್ ಬೇಕು ನೋಡಿ, ಇದೊಂದು ಪ್ಯೂರ್ ಕಾಟನ್, ಇದೊಂದು ಪ್ಯೂರ್ ಕಾಟನ್. ಡಿಫ್ರೆಂಟ್ ವೆರೈಟಿ ಟೈಪ್ ಆಫ್ ದಿ ಫ್ಯಾಬ್ರಿಕ್ಸ್ ನಮ್ಮ ಹತ್ರ ಸಿಗ್ತವೆ ಸರ್. ಕಸ್ಟಮರ್ ಬಂದು ಚಾಯ್ಸ್ ಮಾಡಿ ಯಾವ್ದು ಬೇಕು ಫ್ಯಾಬ್ರಿಕ್ ಚಾಯ್ಸ್ ಮಾಡ್ಕೊಂಡು ಹೋದರೆ ಅವರ ಅವಶ್ಯಕತೆ ತಕ್ಕಂತೆ ನಾವು ಮಾಡಿಕೊಡ್ತೀವಿ. ನಮಗೆ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ನಮಗೆ ಇಂಪಾರ್ಟೆಂಟ್, ಮೋರ್ ಇಂಪಾರ್ಟೆಂಟ್. ಸರ್, ಇದು ಮಿಷನ್ ಬಂದು ಕಂಪ್ಯೂಟರೈಸ್ಡು, ಜರ್ಮನ್ ಮೇಡ್. ಸೊ ಇದೆಲ್ಲ ಹಾಕ್ತಾವಲ್ಲಿ ಇದಕ್ಕೆಲ್ಲ ಹೆವಿ ಸ್ಟಿಚಿಂಗ್ ಆಗುತ್ತೆ. ಸೊ ಇದು ಫುಲ್ಲು ಒಂದು ರೌಂಡ್ ಬರುತ್ತೆ ಮಿಷನ್, ಫುಲ್ಲು ಒಂದು ರೌಂಡ್ ಸ್ಟಿಚ್ ಆಗಿ ಬಂದು ಎಂಡ್ ಆಗುತ್ತೆ. ಸೊ ಸ್ಟಾರ್ಟ್ ಮಾಡಿದ್ರೆ ನೋಡಿ, ಎಲ್ಲ ಟೇಪ್ ಆಗಿರ್ಬೋದು ಪ್ರತಿಯೊಂದಾಗಿರಲಿ ಇಲ್ಲಿ ಲೋಡ್ ಮಾಡಿರ್ತೀವಿ. ಎಲ್ಲ ಹೆವಿ ಟೇಪ್ ಕೊಟ್ಟಿರ್ತೀವಿ, ತುಂಬ ಕಾಸ್ಟ್ ಟೇಪ್, ತುಂಬ ದಪ್ಪ ಇರುತ್ತೆ. ಈ ಥ್ರೆಡ್ಡು ಅಷ್ಟೇ, ನಿಮ್ಗೆ ಕಟ್ ಆಗೋದಿಲ್ಲ, 10 ಥ್ರೆಡ್ ಹಾಕಿರ್ತೀವಿ.
ಎಳ್ದ ಕೈ ಕಟ್ಟಾಗುತ್ತೆ ಹೊರತು ಇದು ಕಟ್ಟಾಗೋದಿಲ್ಲ. ಆ ಥರ ಒಳ್ಳೆ ಕ್ವಾಲಿಟಿ ಥ್ರೆಡ್ ಹಾಕಿರ್ತೀವಿ. ಈಗ ಸ್ಟಾರ್ಟ್ ಆಗುತ್ತೆ ಸರ್, ಸ್ಟಾರ್ಟ್ ಆದಾಗ ಇದು ಕಂಪ್ಲೀಟಾಗಿ ರೌಂಡ್ ಮಾಡ್ಕೊಂಬರ್ತದೆ. ಈ ಹತ್ರ ಕಂಪ್ಲೀಟಿ ಈ ಥರ ಸ್ಟಿಚ್ ಮಾಡ್ಕೊಂಬರ್ತದೆ. ಈಗ ಎಲ್ಲೂ ಓಪನ್ ಆಗದಲೇ ಈ ಥರ ಸ್ಟಿಚ್ ಮಾಡ್ಕೊಂಬರ್ತದೆ. ಆ ಕಾರ್ನರಿಂದ ಹಿಡಿದು ಎಲ್ಲ ಟೈಪು ಸ್ಟಿಚ್ ಆಗುತ್ತೆ. ಅದು ಅಡ್ಜಸ್ಟ್ ಮಾಡ್ಕೊಂಡು ಹೊಲ್ಕೊಂಬರ್ಬೇಕು. ಇಷ್ಟೊತ್ತವರೆಗೂ ನೀವು ಕೇಳ್ತಾ ಇದ್ರಿ ಹಾಸಿಗೆಗಳೆಲ್ಲ ಹೇಗೆ ರೆಡಿ ಮಾಡ್ತಾರೆ, ಯಾವ ಥರ ಇಲ್ಲಿ ವೆರೈಟಿ ಕಲೆಕ್ಷನ್ಸ್ ಇತ್ತು, ಎಲ್ಲಿಂದ ತರಿಸ್ತಿದ್ರು, ಯಾವುದು ಉಪಯೋಗ ಆಗುತ್ತೆ, ಯಾವುದು ನಮಗೆ ಒಳ್ಳೇದಿಲ್ಲ, ಪ್ರತಿಯೊಂದು ಕೂಡ ಅವರು ಎಕ್ಸ್ಪ್ಲೇನ್ ಮಾಡಿದ್ರು. ಈಗ ನಾನು ಸ್ವತಃ ರಾಘವೇಂದ್ರ ಅವ್ರಿಗೆ ಮಾತಾಡ್ತಾ ಹೋಗ್ತೀನಿ, ಅವ್ರ ಬಗ್ಗೆ ಆಗಲಿ ಮತ್ತು ಈ ಫ್ಯಾಕ್ಟ್ರಿ ಬಗ್ಗೆ ನಾನು ಕೇಳ್ತಾ ಹೋಗ್ತೀನಿ. ಸರ್, ಈ ಒಂದು ಹಾಸಿಗೆ ಫ್ಯಾಕ್ಟ್ರಿಗೆ ನೀವು ಬರೋಕ್ಕಿಂತ ಮುಂಚೆ ಅಂತಂದರೆ ನೀವೇನು ಮಾಡ್ತಿದ್ರಿ, ಯಾಕೆ ಈಗ ಇದು ಸ್ವಂತ ಉದ್ಯಮವಾಗಿ ನೀವಿಂದ ತೆಗೆದುಕೊಂಡ್ರಿ ಅಂತ ಉದ್ದೇಶ? ವರ್ಷದ ಕೆಳಗಡೆ ನಾನು ಬೇರೆ ಮ್ಯಾಟ್ರಸ್ ಇಂಡಸ್ಟ್ರಿಗಳಲ್ಲಿ ಎಲ್ಲ ಕಡೆ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೆ ಸುಮಾರು ವರ್ಷದಿಂದ. ಆನಂತರ ಮ್ಯಾನುಫ್ಯಾಕ್ಚರಿಂಗ್ ಒಳಗಡೆ ಯೂನಿಟಲ್ಲಿ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆನಂತರ ಕರೋನಾ ಬಂದ ಟೈಮಲ್ಲಿ ನಾವೇ ಒಂದು ಉದ್ಯಮ ಸ್ಟಾರ್ಟ್ ಮಾಡಬೇಕು, ಬೇರೆ ಕಡೆ ಹೋಗ್ಬಾರ್ದಂತ ಉದ್ಯಮೆ ಆವಾಗ ಕರೋನಾದಲ್ಲಿ ಸ್ಟಾರ್ಟ್ ಆಯಿತು. ಆನಂತರ ಈ ಪ್ರಧಾನಮಂತ್ರಿ ಯೋಜನೆಯಲ್ಲಿ ನಮಗೆ ಲೋನು ಕೂಡ ಸಿಕ್ತು. ಸೊ ಅದೊಂದು, ಮತ್ತು ಕುಟುಂಬದ ಸಪೋರ್ಟ್ ತುಂಬ ಸಪೋರ್ಟ್ ಮಾಡಿದ್ರು. ನೆಕ್ಸ್ಟ್ ನಮ್ಮ ಶ್ರೀಮತಿಯವ್ರು ಕೂಡ ಸಪೋರ್ಟ್ ಮಾಡಿದ್ರು. ಹಂಗಿನ್ನೊಬ್ಬ ನನ್ನ ಮಗ ಅಂತ ಇದ್ದಾನೆ, ಅವನು ಕೂಡ, ಅವನೇ ಎಲ್ಲ ಫುಲ್ಲು ಫ್ಯಾಕ್ಟ್ರಿ ಮೇಂಟೈನ್ ಮಾಡೋಕೆ ಸ್ಟಾರ್ಟ್ ಆಯ್ತು. ನಾನು ಮಾರ್ಕೆಟಿಂಗ್ ಮಾಡ್ತಾ ಹೋಗ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಸ್ಟಾರ್ಟ್ ಆಯಿತು ಮೇಡಮ್. ಓಕೆ, ನಾನೀಗ ಇಲ್ಲಿ ಫ್ಯಾಕ್ಟ್ರಿಗೆ ಬಂದಮೇಲೆ ನಿಮ್ಮೆಲ್ಲ ಕುಟುಂಬ ಜನರಿಗೆಲ್ಲ ನೋಡಿದ್ಮೇಲೆ ಒಂಥರ ಏನೋ ಆಶ್ಚರ್ಯ ಆಯಿತು, ಅಷ್ಟೇ ಖುಷಿ ಆಯಿತು. ಯಾಕಂದರೆ ಇವತ್ತಿನ ಕಾಲದಲ್ಲಿ ಫ್ಯಾಮಿಲಿ ಸಪೋರ್ಟ್ ಸಿಗೋದು ಅಂತಂದರೆ ಕಡಿಮೆ, ಒಬ್ಬರಿಬ್ಬರು ಬರ್ಬೋದು. ಬಟ್ ನೀವು ಈ ಒಂದು ಫ್ಯಾಕ್ಟ್ರಿನ ಸ್ವಂತವಾಗಿ ಮಾಡಿ ಅದರಲ್ಲಿ ಫ್ಯಾಮಿಲಿ ಸಪೋರ್ಟನ್ನು ತೆಗೆದುಕೊಳ್ತಾ ಇದ್ರಿ, ಯಾವ ಥರ ನಿಮಗೆ ಸಪೋರ್ಟ್ ಸಿಗುತ್ತೆ, ಹೇಗೆ ಸಹಕರಿಸ್ತಾ ಇದ್ದಾರೆ ಎಲ್ಲ? ಮೇಡಮ್, ಆ್ಯಕ್ಚುಲಿ ಹೇಳಬೇಕು ಅಂದರೆ ತುಂಬ ಕಷ್ಟ ಇದೆ. ತುಂಬ ಕಷ್ಟದಲ್ಲಿ ಎಲ್ಲರೂ, ನಾನು ಶ್ರೀಮತಿ ಆಗಿರ್ಬೋದು, ನಮ್ಮ ಮಕ್ಕಳಾಗಿರ್ಬೋದು, ನಮ್ಮ ತಂದೆ ತಾಯಿಯವರಾಗಿರ್ಬೋದು, ಎಲ್ಲರೂ ಇದಕ್ಕೆ ತುಂಬ ಸಪೋರ್ಟ್ ಮಾಡಿದ್ರು. ಸೊ ಅವರು ಪಾರ್ಟ್ ಟೈಮಲ್ಲಿ ಬಂದು ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಉದ್ದೇಶದಿಂದನೇ ನಾನು ಇಷ್ಟು ಚೀಪಾಗಿ ಕಸ್ಟಮರ್ಗಾಗಲಿ ನಾನು ಕೊಡೋದಕ್ಕೆ ಸಾಧ್ಯ ಆಗ್ತಾ ಇದೆ. ಪ್ರತಿಯೊಬ್ಬರು ವರ್ಕನ್ನು ಇಟ್ಕೊಂಡು ನಾನು ಮಾಡೋಂಗಿದ್ರೆ ಬರೀ ಸಂಬಳನೇ ಅಲ್ಲಿ ಹೊರಟೋಗೋದು, ಕಸ್ಟಮರ್ಗೆ ನಾವು ಏನೂ ಬೆನಿಫಿಟ್ ಕೊಡೋಕ್ಕಾಗ್ತಾಯಿಲ್ಲ. ಈಗ ಎಲ್ಲರೂ ಕಲ್ತಿದ್ದಾರೆ, ಈಗ ಹಾಗೆ ಒಬ್ಬೊಬ್ಬರಾಗಿ ಪರಿಚಯ ಮಾಡಿಕೊಟ್ಟು ಹೋಗ್ತೀನಿ. ಇವರು ಕವಿತಾ ಅಂತಂತ ಹೇಳಿ, ನನ್ನ ಶ್ರೀಮತಿಯವರು, ಇವರು ಮೇನ್ ಸಪೋರ್ಟಾಗಿ ಎಲ್ಲ ಕೆಲಸ ಮಾಡ್ತಾರೆ, ಸ್ಟಿಚಿಂಗಿಂದ ಇರ್ಬೋದು ಪ್ರತಿಯೊಂದು ಇವ್ರು ಮಾಡ್ತಾರೆ. ಇವರು ಮಗ ನಮಸ್ತೆ ಅಂತೇಳಿ, ಇವನು ಪ್ರತಿಯೊಂದು ಅಲ್ಲಿ ಮೇನು ಆಸ್ಕೆ ಹೆಂಗೆ ಸ್ಟಿಚ್ ಆಗಬೇಕು, ಪ್ರತಿಯೊಂದು ಮ್ಯಾನುಫ್ಯಾಕ್ಚರಿಂಗ್ ಹೆಂಗೆ ಮಾಡಬೇಕು, ಏನನ್ನು ಇದು ಮಾಡ್ಕೋಬೇಕು ಅಂತ ಇವನು, ಇವ ಈ ಡಿಪಾರ್ಟ್ಮೆಂಟ್ ಬರ್ತಾನೆ. ಅವ್ನು ನರೇಶ್ ಅಂತೇಳಿ ಅಳಿಯ. ನಮಸ್ತೆ. ಸೊ ಅವನು ಇಲ್ಲೆಲ್ಲ ಫುಲ್ ರಾ ಮೆಟೀರಿಯಲ್ ರೆಡಿ ಮಾಡ್ಕೊಡೋ ಜವಾಬ್ದಾರಿ ಅವನು ಇರ್ತದೆ. ಸೊ ಒಬ್ಬೊಬ್ಬರು ಒಂದು ಡಿಪಾರ್ಟ್ಮೆಂಟ್ ನೋಡ್ಕೋತಾರೆ ಮೇಡಮ್. ಹಾಗಾಗಿ ಕಸ್ಟಮರ್ಗೆ ಒಂದು ವರ್ಕೌಟ್ ಆಗ್ತಾ ಇದೆ, ಒಂದು ಬೆನಿಫಿಟ್, ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಥ ಮ್ಯಾಟರ್ಸ್ ನಾವು ಕೊಡ್ತಾ ಇದ್ದೀವಿ. ಓಕೆ, ಈಗ ಎಲ್ಲ ನಿಮ್ಮ ಕುಟುಂಬದವ್ರದ್ದೆಲ್ಲ ಪರಿಚಯ ಮಾಡಿಸ್ಕೊಡ್ರಿ, ಮತ್ತೆ ಈ ಬ್ರಾಂಚ್ ಏನಾದರೂ ಬೇರೆ ಕಡೆಗೆ ನಿರ್ಮಾಣ ಮಾಡಬೇಕು ಅನ್ನೋ ಪ್ಲಾನ್ ಇದೆಯಾ? ಮಾಡಬೇಕು ಅಂತ ಇದ್ದೀವಿ ಮೇಡಮ್. ಇನ್ನೊಂದು ಬ್ರಾಂಚ್ ಮಾಡಬೇಕು ಅಂತ ಇದ್ದೀವಿ. ಸೊ ತುಮಕೂರಲ್ಲೇ ಮಾಡ್ತೀವಿ ಇನ್ನೊಂದು ಬ್ರಾಂಚು, ದೊಡ್ಡದಾಗಿ ಮಾಡ್ತೀವಿ. ಸೊ ತುಮಕೂರಲ್ಲಿ ಇನ್ನೋ ಬ್ರಾಂಚು. ಮತ್ತು ಇನ್ನೊಂದು ನಾನು ಹೇಳೋದು ಕಸ್ಟಮರ್ಗೆ ಏನಂತಂದರೆ ಮೇಡಮ್, ನೀವು ಎಲ್ಲಿ ಏನು ನೋಡಿರ್ತೀರಿ ಅದೊಂದು ಫೋಟೋ ತೊಗೊಂಡು ನಮ್ಮ ಹತ್ರ ಬಂದರೆ ಇಲ್ಲಿ. ಸೊ ಸೇಮ್ ಟೈಪ್ ಅವ್ರು ಹೇಳಿರೋ ಕಾಸ್ಟ್ಗೂ ಇಲ್ಲಿ ನೀವು ಅಲ್ಲಿ ಎಲ್ಲ ಪ್ಯಾಕಪ್ ಆಗೋಗಿರುತ್ತೆ. ಇಲ್ಲಿ ಓಪನ್ ಆಗಿ ಸೇಮ್ ಮೆಟೀರಿಯಲ್ ಕೂಡ ಅದಕ್ಕಿಂತ ಕ್ವಾಲಿಟಿ ಮೆಟೀರಿಯಲ್ನ ನೀವು ನೋಡಿ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಅದಕ್ಕಿಂತ ಕಮ್ಮಿ ರೇಟಲ್ಲಿ ತೊಗೊಂಡೋಗ್ತೀರಿ, ಇದಂತ ಅಶ್ಯೂರೆನ್ಸ್ ಕೊಡ್ತೀನಿ ನಾನು ಕಸ್ಟಮರ್ಗೆ. ಇದೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಏನು ಹೇಳ್ತೀರಾ, ಸ್ವಂತವಾಗಿ ನಿರ್ಮಾಣ ಮಾಡಿದ್ದೀರಿ ಫ್ಯಾಕ್ಟ್ರಿ? ಮೇಡಮ್, ತುಂಬ ಕಷ್ಟದಿಂದಲೇ ಬಂದಿದ್ದಾರೆ ಅವರು, ಅವಾಗಿಂದನೂ ಚಿಕ್ಕವರಿಂದನೂ ಕಷ್ಟದಲ್ಲೇ ಬಂದಿದ್ದಾರೆ. ಇಲ್ಲಿವರೆಗೂ ಇಂಪ್ರೂವ್ ಆಗಿರೋದು ನಮ್ಗೆ ಖುಷಿ ಆಗುತ್ತೆ. ಅವ್ರಿಗೆ ಸಪೋರ್ಟ್ ಆಗಿ ನಿಲ್ಬೇಕಲ್ಲ ಅನ್ನೋ ಉದ್ದೇಶ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ, ಆದಷ್ಟು ನಮ್ಮ ಕೈಲಿ ಆದಷ್ಟು ನಾವು ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಮ್ಯಾಮ್. ನಿಮ್ಮ ಹೆಸರು? ನಮ್ಮ ಹೆಸರು ನವೀನ್ ಅಂತ. ಮೇಡಮ್, ಏನನ್ಸುತ್ತೆ ಫ್ಯಾಕ್ಟ್ರಿ ಬಗ್ಗೆ ಹೇಳೋದಾದರೆ? ಫ್ಯಾಕ್ಟ್ರಿ ಅಂದರೆ ತುಂಬ ಕಷ್ಟ ಇದೆ ಮೇಡಮ್ ಮಾಡೋದು, ಅದಕ್ಕೆ ನಮ್ಮ ಚಿಕ್ಕಪ್ಪ ಕಷ್ಟಪಟ್ಟು ಮಾಡಿದ್ದಾರೆ, ಅದಕ್ಕೆ ನಾನು ನಮ್ಮ ಚಿಕ್ಕಪ್ಪನ ಜೊತೆ ನೆನಪಿಸ್ಕೊಳ್ತಾ ಇದ್ದೀನಿ. ಓಕೆ, ಏನು ವಿಶ್ ಮಾಡ್ತೀರಾ? ಹಾಂ, ವಿಶ್ ಮಾಡ್ತೀನಿ ಮೇಡಮ್, ಖಂಡಿತ. ಯಾಕಂದರೆ ನಾವು ಇವತ್ತು ನಮ್ಮ ಕುಟುಂಬ ಆಗಲಿ ನಮ್ಮ ಫ್ಯಾಮಿಲಿ ಆಗಲಿ ಈ ಸ್ಥಾನದಲ್ಲಿದೆ ಅಂದರೆ ಅವರೇ ಕಾರಣ. ಅದಕ್ಕೆ ಆ ಕಾರಣಕ್ಕಾಗಿ ನಾವು ಅವ್ರನ್ನ ಬಿಡಿದಿರ, ಅವರು ನಮ್ಮನ್ನು ಬಿಡಿದಿರ, ಎಲ್ಲ ಒಟ್ಟಿಗೆ ಕಷ್ಟ ಆಗಲಿ ಸುಖ ಆಗಲಿ ಡೇ ಆಗಲಿ ನೈಟ್ ಆಗಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ.
ಎಸ್ ಓಕೆ ವೀಕ್ಷಕರೇ, ನಾನು ಫಸ್ಟ್ ನಿಮಗೆ ಮಾತಾಡಬೇಕಾದ್ರೆ ಹೇಳಿದೆ, ಒಂದೇನೋ ಒಂದು ಸಂಸ್ಥೆ ಅಥವಾ ಒಂದೇನೋ ಫ್ಯಾಕ್ಟ್ರಿ ನಾವು ಮಾಡಬೇಕಾಗಿತ್ತು ಅಂತಂದರೆ ಅದಕ್ಕೆ ಶ್ರಮ ಬೇಕಾಗುತ್ತೆ, ಆ ಶ್ರಮದ ಹಿಂದೆ 4 ಜನರ ಕೈ ಕೆಲಸ ಬೇಕಾಗುತ್ತೆ. ಹಾಗಿದ್ಮೇಲೆ ಈ ಫ್ಯಾಕ್ಟ್ರಿಯಲ್ಲಿ ತಮ್ಮ ಕುಟುಂಬಸ್ಥರ ಸಮೇತವಾಗಿ ಎಲ್ಲರೂ ಒಗ್ಗಟ್ಟಾಗಿ ಕೂಡಿ ಈ ಒಂದು ಫ್ಯಾಕ್ಟ್ರಿಯನ್ನು ನಡೆಸ್ತಾ ಇದ್ದಾರೆ. ಈ ಕುಟುಂಬದ ಶಕ್ತಿನೇ ಈ ಫ್ಯಾಕ್ಟ್ರಿ ನಡೆಸೋದಕ್ಕೆ ಸಾಕ್ಷಿಯಾಗಿ ನಿಮಗೆ ಕಾಣ್ತಾ ಇದೆ. ಇದಾಗಿತ್ತು ವಿಶೇಷ ಕಾರ್ಯಕ್ರಮ. ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಕ್ ಟಿ.